ಎರಡು ಸಾವಿರದ ನಾಲ್ಕರಲ್ಲಿ ನಾರಾಯಣ ವಿರುದ್ಧ ಎ ಆರ್ ಕೃಷ್ಣಮೂರ್ತಿ ಸೋಲ್ತಾರೆ ಎ ಆರ್ ಕೃಷ್ಣಮೂರ್ತಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆಯಲ್ಲಿ ಕೊಳ್ಳೇಗಾಲದಿಂದ ಗೆಲ್ತಾರೆ ಇಪ್ಪತ್ತು ವರ್ಷಗಳ ವನವಾಸ ರಾಮನ್ಗೆ ಹದಿನಾಲ್ಕು ವರ್ಷ ಆಯಿತು ಎ ಆರ್ ಕೃಷ್ಣಮೂರ್ತಿಗೆ ಇಪ್ಪತ್ತು ಇಪ್ಪತ್ತು ವರ್ಷ ವನವಾಸ ಆಯಿತು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ವರ್ಷ ಅದೇ ರೀತಿ ಬಾಲರಾಜ್ ಎರಡು ಸಾವಿರದ ನಾಲ್ಕರಲ್ಲಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಕೊಳೆಗಾಲ ಅವತ್ತಿಂದ ಅವ್ರು ಮತ್ತೆ ಚುನಾವಣೆಗಳನ್ನ ಗೆಲ್ಲೇ ಇಲ್ಲ ಬಾಲ್ರಾಜ್ ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅದು ಎಸ್ ಸಿ ಮೀಸಲು ಕ್ಷೇತ್ರ ಶ್ರೀನಿವಾಸ್ ಪ್ರಸಾದ್ ಅಳಿಯಂ ಕೊಡಿಸೋಕೋಟಿದ್ರು ಅಳಿಯಂಗೆ ಸಿಗ್ಲಿಲ್ಲ ಅದು ಬಾಲ್ರಾಜ್ ಯಡಿಯೂರಪ್ಪ ಟಿಕೆಟ್ ಕೊಡಿಸುವ ಯಶಸ್ವಿಯಾಗಿದ್ದಾರೆ ಬಾಲರಾಜ್ ಯಡಿಯೂರಪ್ಪ ಅವರ ಪರಮಾಪ್ತ ಬಾಲರಾಜ್ ಬಿಜೆಪಿ ಅಭ್ಯರ್ಥಿ ಚಾಮರಾಜನಗರ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಮಾಜಿ ಶಾಸಕರು ಕೂಡ ಹೌದು ಬಟ್ ಅವರ ಎದುರಾಳಿ ಯಾರು ಮಹಾದೇವಪ್ಪ ನಾನು ನಿಲ್ಲಲ್ಲ ನಾನು ನಿಲ್ಲಲ್ಲ ನಾನು ನಿಲ್ಲಲ್ಲ ಅಂತ ಹೇಳಿದ್ರು ಅಲ್ಲಿ ಯಾರು ಕೊಟ್ಟರು ಗೆಲ್ಸಿನಿ ಗೆಲ್ಸಿನಿ ಅಂದ್ರು ಆದರೆ ಈಗ ಮಗನ್ ಕೊಡಿ 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 ಅಂತಿದ್ದಾರೆ ಅದು ಬೋಸ್ ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಏನು ಅಂದರೆ ಮಹಾದೇವಪ್ಪ ಆದರೆ ಓಕೆ ಸುನಿಲ್ ಬೋಸ್ ಆದರೆ ಬೇಡ ಮಹಾದೇವಪ್ಪ ಇನ್ನೂ ಅಲ್ಪ ಸ್ವಲ್ಪ ಉಳಿಸ್ಕೊಂಡಿದ್ದಾರೆ ಸುನಿಲ್ ಬೋಸ್ ಹೆಸರು ಕೆಡ್ಸ್ಕೊಂಡಿದ್ದಾರೆ ಅನ್ನೋ ಚರ್ಚೆ ಜೊತೆಗೆ ಧ್ರುವ ನಾರಾಯಣ್ಗೆ ಹಿಂಸೆ ಕೊಟ್ಬಿಟ್ರ ಅಪ್ಪ ಮಗ ಇವರ ಅಪ್ಪ ಮಕ್ಕಳ ಹಿಂಸೆಯಿಂದಲೇ ಧ್ರುವ ನಾರಾಯಣ ಭಾಳ ನೋವನ್ನು ಅನುಭವಿಸಿದ್ರು ಅನ್ನೋ ಸಿಟ್ಟು ಧ್ರುವ ನಾರಾಯಣ್ ಬೆಂಬಲಿಗರಲ್ಲಿದೆ ಏನೇ ತಿಪ್ಪರಲಾಗ ಹಾಕಿದ್ರು ಸುನಿಲ್ ಬೋಸ್ ಹಾಗೆ ಮಹಾದೇವಪ್ಪಾಗೆ ಧ್ರುವ ನಾರಾಯಣ್ ಬೆಂಬಲಿಗರು ಚುನಾವಣೆ ಮಾಡಲ್ಲ ಅಂತ ಒಂದು ಲೆಕ್ಕಾಚಾರ ಇದೆ ಬಟ್ ಬಹುತೇಕ ಸುನಿಲ್ ಬೋಸ್ ಪರವಾಗಿ ಮಾದೇವಪ್ಪ ಲಾಭಿ ಮಾಡ್ತಿದ್ದಾರೆ ಅವ್ರಿಗೆ ಟಿಕೆಟ್ ಆಗ್ಬೋದು ಮತ್ತೊಂದು ವಿಚಾರ ಅಂತಂದರೆ ಸುನೀಲ್ ಬೋಸ್ ನಾನಾಗೇಳಿದೆ ಮಹದೇವಪ್ಪ ಸುನಿಲ್ ಬೋಸ್ಗಿಂತ ಮಹದೇವಪ್ಪಾಗೆ ಒಂದು ಸ್ವಲ್ಪ ಪರವಾಗಿಲ್ಲ ಹೆಸರು ಸುನಿಲ್ ಬೋಸ್ಗೆ ವಿರೋಧ ಇದೆ ಒಂದಷ್ಟು ಧ್ರುವ ನಾರಾಯಣ್ ಬೆಂಬಲಿಗರು ಯಾರೂ ಕೂಡ ಅಪ್ಪ ಆಗಲಿ ಮಗ ಆಗಲಿ ಮಾಡೋಕ್ಕೆ ಇರಲಿಲ್ಲ ಎರಡನೇದು ಜೆ ಡಿ ಎಸ್ ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಷ್ಟು ಮತಗಳಿದೆ ಜೆ ಡಿ ಎಸ್ನ ಎಮ್ ಎಲ್ ಎ ಇದ್ದಾರೆ ಅನೂರಲ್ಲಿ ಬಟ್ ಅವರು ಕಾಂಗ್ರೆಸ್ ಜೊತೆ ಜಾಸ್ತಿ ಗುರುತಿಸ್ಕೋತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗಿದ್ದರು ಸೊ ಹಾಗಾಗಿ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮೂಲಕ ಅವರು ಕಾಂಗ್ರೆಸ್ಗೆ ಮತ್ತಷ್ಟು ಮಗದಷ್ಟು ಹತ್ರ ಇದ್ದಾರೆ ಯಾರು ಅನೂರ್ ಮಂಜುನಾಥ್ ಜೆ ಡಿ ಎಸ್ ಎಮ್ ಎಲ್ ಎ ಈ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೆ ಒಂದೂವರೆ ಲಕ್ಷ ಜೆ ಡಿ ಎಸ್ ಓಟ್ ಇದೆ ಚಾಮರಾಜನಗರದಲ್ಲಿ ಚಾಮರಾಜನಗರದಲ್ಲಿ ಒಂದು ಒಂದೂವರೆ ಲಕ್ಷ ಕನಿಷ್ಠ ಜೆ ಡಿ ಎಸ್ ಆ ಮೈತ್ರಿ ಪಾಲನೆ ಮಾಡ್ಕೊಂಡು ಓಟ್ ಹಾಕೋ ಜನ ಇದ್ದಾರೆ ಈ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಏನಾಯ್ತಲ್ಲ ಈ ಎಮ್ ಎಲ್ ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ ಮತಗಳಿಕೆಯನ್ನು ನಾವು ನೋಡೋದಾದರೆ ಜೆ ಡಿ ಎಸ್ ಪಡೆದಂಥ ಮತ ಒಂದು ಲಕ್ಷದ ಎಂಬತ್ತಾರು ಸಾವಿರ ಈ ಒಂದು ಲಕ್ಷದ ಎಂಬತ್ತಾರು ಸಾವಿರದಲ್ಲಿ ಕನಿಷ್ಠ ಒಂದು ಒಂದೂವರೆ ಲಕ್ಷ ಈ ಬಿ ಜೆ ಪಿ ಕಡೆ ಸಹಜವಾಗಿ ಮೈತ್ರಿ ಅನ್ನೋ ಕಾರಣಕ್ಕೆ ವಾಲತ್ತೆ ಒಂದನಾಗಲೇ ಹೇಳಿದೆ ಧ್ರುವನಾರಾಯಣ ಬೆಂಬಲಿಗರು ಬೋಸ್ಗೆ ಚುನಾವಣೆ ಮಾಡಲ್ಲ ಯಾಕೆ ಅಂದರೆ ಸುನಿಲ್ ಬೋಸ್ ಹಾಗೆ ಮಹಾದೇವಪ್ಪ ವಿರುದ್ಧ ಧ್ರುವನಾರಾಯಣ್ ಬೆಂಬಲಿಗರು ಅಷ್ಟೇ ಸೆಟ್ ಆಗಿದ್ದಾರೆ ಈಗಲೂ ಆ ಕೋಪ ತಾಪ ಇದೆ ನಮ್ಮ ಸಾಯೊಬ್ರಿಗೆ ತೊಂದರೆ ಕೊಪ್ಪಟ್ಟವ್ರ ಅಪ್ಪ ಮಕ್ಕಳು ಅಂತ ಧ್ರುವನಾರಾಯಣ್ ಕಡೆಯವ್ರಿಗೆ ಹೀಗಾಗಿ ಬಾಲರಾಜ್ ಎದುರಾಳಿ ಬಹುತೇಕ ಸುನಿಲ್ ಬೋಸ್ ಆಗ್ತಾರೆ ಸುನಿಲ್ ಬೋಸ್ ಆದರೂ ಕೂಡ ಟಫ್ ಇದೆ ಬಿ ಜೆ ಪಿಗೆ ಬಲ ಅಂದರೆ ಎಲ್ಲ ಒಂದಾಗಿ ಚುನಾವಣೆ ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಪ್ರಸಾದ್ ನಿಲುವು ಕೂಡ ಕೌಂಟಿಗೆ ಬರುತ್ತೆ ಶ್ರೀನಿವಾಸ್ ಪ್ರಸಾದ್ ಹಾಗಂತ ಮಹಾದೇವಪ್ಪನ ಮಗನಿಗೆ ಹೋಗಿ ಸಪೋರ್ಟ್ ಮಾಡಲ್ಲ ಅವ್ರನ್ನ ಗೌರವಯುತವಾಗಿ ಬಿ ಜೆ ಪಿಯವ್ರ ವಿದಾಯ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ಅವ್ರ ಹಳ್ಳಿಯೇ ನಂಜನ್ಗೂಡು ಕಳೆದ ಬಾರಿ ಚುನಾವಣೆ ಟಿಕೆಟ್ ಕೊಟ್ಟು ಗೆಲ್ಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅಥವಾ ಮೊನ್ನೆ ಇಪ್ಪತ್ತ್ಮೂರಲ್ಲಿ ಸೋತರು ನಂಜನ್ಗೂಡುಗೆ ಅವ್ರ ಹಳ್ಳಿಯ ಕ್ಷೇತ್ರ ಸಹಜವಾಗಿರುತ್ತೆ ಈಗ ಸುನಿಲ್ ಬೋಸ್ ವರ್ಸಸ್ ಬಾಲರಾಜ್ ಅಂದಾಗ ಬಾಲರಾಜ್ ಪ್ರಬಲ ಪೈಪೋಟಿನ ಕೊಡ್ತಿದ್ದಾರೆ ಸುನಿಲ್ ಬೋಸ್ ನಾನಾಗಲೇ ಹೇಳಿದೆ ಸಹಜವಾಗಿ ಒಂದಷ್ಟನ ವಿರೋಧ ಇದೆ ಏನೊಂದು ಧುವರ್ನಾ ಬೆಂಬಲಿಗರ ವಿರೋಧ ಇದೆ ಇವೆಲ್ಲವೂ ಕೂಡ ಸುನಿಲ್ ಬೋಸ್ಗೆ ಮುಳುವಾಗ್ಬೋದು ಅಂತ ಬಟ್ ಜೆ ಡಿ ಎಸ್ನೇನು ಒಂದು ಲಕ್ಷದ ಎಂಬತ್ತಾರು ಸಾವಿರ ಎಮ್ ಎಲ್ ಎಲೆಕ್ಷನ್ ಓಟ್ಟಿತ್ತು ಅದೆಷ್ಟು ಬಿ ಜೆ ಪಿಗೆ ವರದಾನ ಆಗುತ್ತೆ ಅಂತ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿ ಜೆ ಪಿಯ ಬಾಲರಾಜ್ ಗೆಲ್ತಾರ ಅಥವಾ ಇಂದ ಯಾರು ಗೆಲ್ತಾರೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಆಗ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ